वेलकम टू ऑनलाइन क्लास ऑफ एलिमेंट्स ऑफ कॉस्ट अकाउंटिंग सब्जेक्ट कोड निम्हे फिफ्टीन सी पी सिक्स ट्वेंटी सिक्स सेमिस्टर फर्स्ट यूनिट इज इंट्रोडक्शन एंड ओवर व्यू ऑफ कॉस्ट अकाउंटिंग अल्वा सो ई वंदु सेशन नल्ली वी आर गोइंग टू कॉन्सेंट्रेट ऑन इंट्रोडक्शन मीनिंग हागेने ऑब्जेक्टिव्स ऑफ कॉस्ट अकाउंटिंग इदर बग्गे तिळ्कोळ्ळोण ओके वाट आर द लर्निंग ऑब्जेक्टिव्स नमगे गोत्तिदे यावदे ओंदु सब्जेक्ट कलिबेकाद्रे एनारु ओंदु ऑब्जेक्टिव्स इरुत्ते सो ई ओंदु एलिमेंट्स ऑफ कॉस्ट अकाउंटिंग कलिबेकाद्रे एनेल्ल लर्निंग ऑब्जेक्टिव्स इरुत्ते सो अंडरस्टैंड द बेसिक्स कॉन्सेप्ट्स ऑफ कॉस्ट अकाउंटिंग कॉस्ट अकाउंटिंग न बेसिक कॉन्सेप्ट्स ऐनिदे अदन्नु नावु कलिरिक्के आ ओंदु कॉन्सेप्ट नमगे अर्थवागुत्ते अदे रीति सेशन औट्कम एनिरुत्ते अट द एंड ऑफ द सेशन स्टूडेंट विल बी एबल टू सपोज ई क्लास नीवु केळ्ता इद्दीरा ಕೇಳಿ ಆದಮೇಲೆ ಸ್ಟೂಡೆಂಟ್ ಕಲಿಲಿಕ್ಕೂ ಮೊದಲು ಒಂದು ಆಬ್ಜೆಕ್ಟ್ ಇರುತ್ತೆ ಸೆಷನ್ ಆದಮೇಲೆ ಅವ್ರಿಗೇನು ಅನುಕೂಲ ಆಗುತ್ತೆ ಸೆಷನ್ ಔಟ್ಕಮ್ ಏನಾಗುತ್ತೆ ಅಂದರೆ ಒನ್ಸ್ ಅಗೇನ್ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ದಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂದರೆ ಯಾವ ಒಂದು ಕಾನ್ಸೆಪ್ಟ್ ಬಗ್ಗೆ ಅವ್ನು ಕ್ಲಾಸ್ ಕಲಿತಾ ಇದ್ದಾರೆ ಆ ಒಂದು ಕ್ಲಾಸಿಂದ ಒಂದು ಬೇಸಿಕ್ ಕಾನ್ಸೆಪ್ಟ್ಸು ಅವ್ರಿಗೆ ಅರ್ಥವಾಗ್ತಾ ಹೋಗುತ್ತೆ ನೌ ಸೊ ವಾಟ್ ಈಸ್ ನೆಸೆಸಿಟಿ ವಾಟ್ ಈಸ್ ದ ನೆಸೆಸರಿ ಆಫ್ ಲರ್ನಿಂಗ್ ಕಾಸ್ಟ್ ಅಕೌಂಟಿಂಗ್ ಸೊ ಯಾಕೆ ನಮಗಿದು ಮುಖ್ಯವಾಗಿ ಈ ಒಂದು ಕಾಸ್ಟ್ ಅಕೌಂಟಿಂಗ್ನ ಕಲಿಬೇಕು ಸೊ ನಮಗೆ ಗೊತ್ತಿದೆ ವಾಟ್ ಈಸ್ ದ ಏಮ್ ಆಫ್ ಎವ್ರಿ ಬಿಸ್ನೆಸ್ ಕನ್ಸರ್ನ್ ಎಸ್ ಆನ್ಸರ್ ಎನಿ ಒನ್ ಟು ಅರ್ನ್ ದ ಪ್ರಾಫಿಟ್ ವೆರಿ ಗುಡ್ ಓಕೆ ಟು ಅರ್ನ್ ದ ಪ್ರಾಫಿಟ್ ಓಕೆ ಟು ಅರ್ನ್ ಪ್ರಾಫಿಟ್ ಸೊ ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಅರ್ನಿಂಗ್ ಪ್ರಾಫಿಟ್ ಅರ್ನಿಂಗ್ ಪ್ರಾಫಿಟ್ ಅಂದ ತಕ್ಷಣ ಯಾವ ಯಾವ ರೂಪದಲ್ಲಿ ನಾವು ಒಂದು ಈ ಒಂದು ಪ್ರಾಫಿಟ್ನ ಅರ್ನ್ ಮಾಡ್ಬೋದು ಎಸ್ In what way one can earn sales revenue? Okay. Number one, increasing the sales volume. Suppose 10,000 sale madidre 20,000 sale madidre quantity na. Adrinda neevu nimma ondu sales revenue jaasti madabodu. Okay. Number two, most important, cost na reduce madadu. Okay. Nimge gottide alva? Yes. Kelustha idena? Yes, sir. Okay. So yes, sir. Why China mobiles are so cheap? You know? Yes, anyone? ನೀವು ಎಲ್ಲೇ ಹೋಗಿ ಚೀನಾ ಮೊಬೈಲ್ ತುಂಬ ನಮ್ಮ ನಾವು ಆಲ್ಮೋಸ್ಟ್ ಎಲ್ಲರ ಹತ್ರ ಇರೋದು ಅದೇ ಅಲ್ವಾ ಟಿ ವಿ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಓಕೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಬಿಕಾಸ್ ಇನ್ ದೇರ್ ಕಂಟ್ರಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ ಟೂ ಲೋ ಅಥವಾ ತುಂಬ ಕಡಿಮೆಯಲ್ಲಿ ಕೆಲವು ಹಲವಾರು ವಸ್ತುಗಳನ್ನು ಅವರು ಉತ್ಪಾದನೆ ಮಾಡ್ತಾರೆ ಹಾಗಾಗಿ ಸೊ ಬಿಕಾಸ್ ನಾವು ಕಾಂಪಿಟೇಷನ್ಲಿ ಇರಬೇಕು ಅಂದರೆ ನಮ್ಮ ಒಂದು ಮುಖ್ಯ ಉದ್ದೇಶ ಏನಾಗಿರಬೇಕು ಟ್ರೈ ಟು ರೆಡ್ಯೂಸ್ ಅವರ್ ಕಾಸ್ಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಹಾಗಾಗಿ ಇನ್ ದಿ ಮಾಡರ್ನ್ ಡೇಸ್ ಆಫ್ ಕಟ್ ಥ್ರೋಟ್ ಕಾಂಪಿಟೇಷನ್ ಓಕೆ ಎನಿ ಬಿಸ್ನೆಸ್ ಆರ್ ಆರ್ಗನೈಸೇಷನ್ ಹ್ಯಾಸ್ ಟು ಪೇ ಅಟೆನ್ಷನ್ ಟುವರ್ಡ್ಸ್ ದೇರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಂದು ವಸ್ತುವನ್ನು ಸಪೋಸ್ ಒಂದು ಮೊಬೈಲನ್ನು 5,000 ನಾವು ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆಯವರು 3,000 ಅವರು ಉತ್ಪಾದನೆ ಮಾಡ್ಬೋದು ಓಕೆ ಸೊ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ನಮ್ಮ ಪ್ರಾಫಿಟ್ನ ಆ್ಯಡ್ ಮಾಡಿಬಿಟ್ಟು ನಾವು ಮಾರ್ಕೆಟಲ್ಲಿ ನಾವು ಸೇಲ್ ಮಾಡ್ತಿದ್ದೀವಿ ಹಾಗಾಗಿ ಕಾಂಪಿಟೇಷನ್ ಆಫ್ ಕಾಸ್ಟ್ ಆನ್ ಸೈಂಟಿಫಿಕ್ ಬೇಸಿಸ್ ಆ್ಯಂಡ್ ದೇರ್ ಆಫ್ಟರ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್ ಹ್ಯಾಸ್ ಬಿಕನ್ ಪ್ಯಾರಮೌಂಟ್ ಇಂಪಾರ್ಟೆನ್ಸ್ ಓಕೆ ನೌ ಇಟ್ ಈಸ್ ನಮ್ಮ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನು ಸೈಂಟಿಫಿಕ್ ವೇದಲ್ಲಿ ಕಾಂಪ್ಯೂಟ್ ಮಾಡೋದಾಗಿರ್ಬೋದು ಅದೇ ರೀತಿ ಕಾಸ್ಟ್ ಕಂಟ್ರೋಲ್ ಮತ್ತು ಕಾಸ್ಟ್ ರಿಡಕ್ಷನ್ ಇವು ತುಂಬ ಮುಖ್ಯವಾಗಿರುತ್ತೆ ಪ್ರತಿಯೊಂದು ಬಿಸ್ನೆಸ್ ಕನ್ಸರ್ನ್ಗೆ ಹಾಗಾಗಿ ಹೆನ್ಸ್ ಇಟ್ ಈಸ್ ಇಂಪಾರ್ಟೆಂಟ್ ಇಟ್ ಬಿಕಮ್ ಎಸೆನ್ಷಿಯಲ್ ಟು ಸ್ಟಡಿ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಕಾಸ್ಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ನಾವು ಯಾಕೆ ಕಾಸ್ಟ್ ಅಕೌಂಟಿಂಗ್ ಮತ್ತು ಕಾಸ್ಟ್ ಪ್ರಿನ್ಸಿಪಲ್ಸು ಮತ್ತು ಕಾನ್ಸೆಪ್ಟ್ಸ್ ಕಲಿಬೇಕು ಅಂತ ಹೇಳಿದ್ರೆ ಇಫ್ ಯು ವಾಂಟ್ ಟು ರೆಡ್ಯೂಸ್ ಅವರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅವರ್ ಕಾಸ್ಟ್ ಇಫ್ ಯು ವಾಂಟ್ ಟು ರೆಡ್ಯೂಸ್ ಅವರ್ ಕಾಸ್ಟ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಸ್ಟಡಿ ದಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ನಮ್ಮ ಒಂದು ಕಂಪ್ನಿಯಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಡಿಮೆ ಮಾಡಬೇಕು ಕಾಸ್ಟನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ದಟ್ ಈಸ್ ಕಂಪ್ನಿಯವರು ಅಥವಾ ಓದ್ತಾ ಇರೋ ನಾವು ಬೇಸಿಕ್ ಪ್ರಿನ್ಸಿಪಲ್ಸ್ ಮತ್ತು ಕಾನ್ಸೆಪ್ಟ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ನ ಕಲೀಲೇಬೇಕು ಓಕೆ ಕಲಿದೇ ಇದ್ರೆ ಏನಾಗುತ್ತೆ ಯಾರ್ಯಾರು ಹೇಳ್ತೀರಾ ಸಪೋಸ್ ಈ ಒಂದು ಕಂಪ್ನಿ ಮೊಬೈಲ್ ಕಂಪ್ನಿ ನಮ್ಮ ಸಪೋಸ್ ಇಂಡಿಯಾದೊಂದಿದೆ ಚೀನಾದೊಂದಿದೆ ನೀವು ನಿಮ್ಮ ಮೊಬೈಲ್ನ 10,000 ನೀವು ಮಾರ್ಕೆಟಲ್ಲಿ ನಿಮ್ಮ ಒಂದು ಸೇಮ್ ಪ್ರಾಡಕ್ಟ್ ಸೇಮ್ ಫೀಚರ್ಸ್ ಓಕೆ 10,000 ನೀವು ಒಂದು ಪ್ರಾಡಕ್ಟ್ಗೆ ನೀವು ಸೆಲ್ಲಿಂಗ್ ಪ್ರೈಸ್ ಇರ್ತೀರಾ ಅದೇ ಚೀನಾದವರು ಅಥವಾ ಬೇರೆ ಕಂಟ್ರಿಯವರು ದೇ ಆರ್ ಗೋಯಿಂಗ್ ಟು ಚಾರ್ಜ್ ಸೆಲ್ಲಿಂಗ್ ಪ್ರೈಸ್ ದೇ ಆರ್ ಗೋಯಿಂಗ್ ಟು ಫಿಕ್ಸ್ ದೇರ್ ಸೆಲ್ಲಿಂಗ್ ಪ್ರೈಸ್ ಅಟ್ ಸೇ 5,000 ರುಪೀಸ್ ಆರ್ 6,000 ರುಪೀಸ್ ಸೊ ಮಾರ್ಕೆಟಲ್ಲಿ ಏನಾಗುತ್ತೆ ವೆರಿ ಗುಡ್ ವೆರಿ ಓಕೆ ಬಿಕಾಸ್ ದೇರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ 5,000 ರುಪೀಸ್
ದೇ ಆರ್ ಗೋಯಿಂಗ್ ಟು ಸೆಲ್ ದೇರ್ ಪ್ರಾಡಕ್ಟ್ ಅಟ್ 1000 ಮಾರ್ಜಿನ್ ಅಂತ ಹೇಳಿದ್ರೆ ಅವರು 6000 ಸೇಲ್ ಮಾಡ್ತಾರೆ. ಬಟ್ ನಾವು ನಮ್ಮಲ್ಲಿ 9000 ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿದೆ, 1000 ಮಾರ್ಜಿನ್ ಇಟ್ಟರೆ 10000 ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಯಾರು ಕಸ್ಟಮರ್ಸ್ ತಗೊಳ್ಳೋದಿಲ್ಲ. ಹಾಗಾಗಿ ನಮ್ಮ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ರಿಡ್ಯೂಸ್ ಮಾಡಬೇಕು ಸೈಂಟಿಫಿಕ್ ವೇದಲ್ಲಿ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ವೆನ್ ವಿ ಆರ್ ಏಬಲ್ ಟು ಅಪ್ಲೈ ದಿ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಕಾನ್ಸೆಪ್ಟ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ನ ಹಲವಾರು ಪ್ರಿನ್ಸಿಪಲ್ಸ್ ಅನ್ನ ಹಲವಾರು ಕಾನ್ಸೆಪ್ಟ್ಸ್ ಅನ್ನ ನಾವು ನಮ್ಮ ಕಂಪ್ನಿಯಲ್ಲಿ ಅಳವಡಿಸ್ಕೊಂಡ್ರೆ ಇದನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಕಾಸ್ಟ್, ಯಾಕೆ ನಮಗೆ ಬೇಕು ಅನ್ನೋದನ್ನ ನೋಡ್ತಾ ಹೋದ್ವಿ. ಸೊ ಅದ ನಂತರ ನೀವು ನಂತರದಲ್ಲಿ ಕಲಿತೀರಾ, ವಾಟ್ ಆರ್ ದ ವಾಟ್ ಆರ್ ದ ಡಿಫ್ರೆಂಟ್ ವೇಸ್, ಯಾಕೆ ಇದು ಇಂಪಾರ್ಟೆನ್ಸ್ ಇದೆ ಅಂತ ನಂತರ ನೋಡ್ತೀರಾ. ಈಗ ನಾವು ಬಿಫೋರ್ ಡಿಸ್ಕಸಿಂಗ್ ದಿ ಕಾಸ್ಟಿಂಗ್, ಫಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿ ಮೀನಿಂಗ್ ಆಫ್ ಕಾಸ್ಟ್. ಕಾಸ್ಟ್ ಅಂದ್ರೆ ಏನು? ಸೊ ನೀವು ಡಿಕ್ಷನರಿ ತೆಗೆದು ನೋಡಿದ್ರೆ, ಆಕ್ಸ್ಫರ್ಡ್ ಡಿಕ್ಷನರಿ ತೆಗೆದು ನೋಡಿದ್ರೆ, ಮೀನಿಂಗ್ ಆಫ್ ಕಾಸ್ಟ್ ಮೀನ್ಸ್ ದ ಪ್ರೈಸ್ ಪೇಯ್ಡ್ ಫಾರ್ ಸಮಥಿಂಗ್. ಓಕೆ, ಸೊ ಯಾವ್ದಾದ್ರು ಒಂದು ವಸ್ತುವಿಗೆ ಅಥವಾ ಸರ್ವಿಸ್ಗೆ ನೀವು ಒಂದು ಕೊಡುವ ಒಂದು ಬೆಲೆ ಏನಿದೆ ಅದನ್ನ ನಾವು ಕಾಸ್ಟ್ ಅಂತ ಕರಿತೇವೆ. ಓಕೆ, CIME ಲಂಡನ್ ಅವರು ಹೇಳ್ತಾರೆ, ಕಾಸ್ಟ್ ಈಸ್ ದಿ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಟು ಅಟ್ರಿಬ್ಯೂಟಬಲ್ ಟು ಎ ಗಿವನ್ ಥಿಂಗ್. ಓಕೆ, ಸೊ ಯಾವ್ದಾದ್ರು ಒಂದು ವಸ್ತುವಿಗೆ, ವಸ್ತು ರೆಡಿ ಆಗ್ಲಿಕ್ಕೆ ಅಥವಾ ಪ್ರಿಪೇರ್ ಮಾಡಲಿಕ್ಕೆ ನೀವೆಷ್ಟು ಖರ್ಚು ಮಾಡಿದಿರಾ ಅಥವಾ ದಿ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಇಸ್ ಎನ್ ಈಸ್ ಆಕ್ಚುಯಲ್ ಆರ್ ನೋಷನಲ್ ಅಂತ ಹೇಳ್ತೀವಿ. ನೀವು ಆಕ್ಚುಯಲ್ ಆಗಿ ಒಂದು ವಸ್ತುವನ್ನ ಪ್ರಿಪೇರ್ ಮಾಡಲಿಕ್ಕೆ, ಪ್ರೊಡ್ಯೂಸ್ ಮಾಡಲಿಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಎಷ್ಟು ಖರ್ಚು ಮಾಡಿದಿರಾ, ಅಥವಾ ನೋಷನಲ್ ಅಂದರೆ ಎಸ್ಟಿಮೇಟೆಡ್ ಅಮೌಂಟ್. ಅಥವಾ ನೀವು ಒಂದು ಮೊಬೈಲ್ ಖರ್ಚು, ನೀವು ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಒಂದು ಯೂನಿಟ್ಗೆ ಎಷ್ಟು ಖರ್ಚಾಗಿದೆ, ದಟ್ ಈಸ್ ಆಕ್ಚುಯಲ್. ಎಷ್ಟು ಖರ್ಚಾಗುತ್ತೆ, ದಟ್ ಈಸ್ ನೋಷನಲ್, ನೋಷನಲ್ ಅಂತ ಕರಿತೀವಿ. ಅಟ್ರಿಬಲ್ ಟು ಬಿ ಗಿವನ್ ಥಿಂಗ್. ಸೊ ನಾಳೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ವಾಟ್ ಯು ಮೀನ್ ಬೈ ಕಾಸ್ಟ್ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಡಿಫೈನ್, ನಿಮಗೆ ಈಸಿ ಆಗಿರೋ ಒಂದು ಡೆಫಿನೇಷನ್ ಅನ್ನು ಇದೇ ರೀತಿ ಬರೀಬೇಕಾಗುತ್ತೆ. ಕಾಸ್ಟ್ ಈಸ್ ದಿ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್, ವೆದರ್ ಇಟ್ ಇಸ್ ಆಕ್ಚುಯಲ್ ಆರ್ ನೋಷನಲ್, ಇನ್ಕರ್ಡ್ ಆರ್ ಅಟ್ರಿಬ್ಯೂಟಬಲ್ ಟು ಎ ಗಿವನ್ ಥಿಂಗ್. ದಿಸ್ ಡೆಫಿನೇಷನ್ ಇಸ್ ಗಿವನ್ ಬೈ CIME ಲಂಡನ್. ಓಕೆ, ಒನ್ ಮೋರ್ ಡಿಫಿನೇಷನ್ ಇಸ್ ದೇ, ICWA ಇಂಡಿಯಾ, ಇಂಡಿಯಾದವ್ರದ್ದು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ಕಾಸ್ಟ್ ಇಸ್ ಎ ಮೆಜರ್ಮೆಂಟ್. ಓಕೆ, ನೀವು ಯಾವುದೇ ಒಂದು ವಸ್ತುವನ್ನ, ಸಪೋಸ್ ನೋಡಿ, ಯಾವುದೇ ಒಂದು ವಸ್ತು ಶಾಪ್ಗೆ ಹೋಗಿ ನೀವು ಯಾವುದೇ ಒಂದು ವಸ್ತುವಿನ ಬೆಲೆ ಕೇಳಿದಾಗ ಅವರು ಯಾವ್ದ್ರಲ್ಲಿ ಮೆಜರ್ ಮಾಡ್ತಾರೆ ಅದನ್ನ, ಯಾವ್ದ್ರಲ್ಲಿ ಹೇಳ್ತಾರೆ? ಎಸ್, 1 kgಗೆ ಎಷ್ಟು, 1 ಮೊಬೈಲ್ಗೆ ಎಷ್ಟು, 1 ಕಂಪ್ಯೂಟರ್ಗೆ ಎಷ್ಟು. ಸೊ ಕಾಸ್ಟ್ ಇಸ್ ಎ ಮೆಜರ್ಮೆಂಟ್ ಇನ್ ಮಾನಿಟರಿ ಟರ್ಮ್ಸ್. ಓಕೆ, ಆಫ್ ದಿ ಅಮೌಂಟ್ ಆಫ್ ರಿಸೋರ್ಸಸ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ರೆಂಡರಿಂಗ್ ಆಫ್ ಸರ್ವಿಸಸ್. ಓಕೆ, ಸೊ ಕಾಸ್ಟ್ ಅನ್ನೋದು ಇಟ್ಸ್ ಎ ಮೆಜರ್ಮೆಂಟ್, ಯಾವುದರಲ್ಲಿ, ಮಾನಿಟರಿ ಟರ್ಮ್ಸ್, ಆಫ್ ದಿ ಅಮೌಂಟ್ ಆಫ್ ರಿಸೋರ್ಸಸ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆರ್ ರೆಂಡರಿಂಗ್ ಆಫ್ ಸರ್ವಿಸಸ್. ಸಪೋಸ್ ಯಾವುದೇ ಒಂದು ವಸ್ತುವನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಅಥವಾ ಸರ್ವಿಸ್ ಕೊಡಲಿಕ್ಕೆ ಏನೆಲ್ಲ ಒಂದು ವಸ್ತುಗಳನ್ನು, ಸರ್ವಿಸಸ್ನ ಬಳಸ್ಕೊಂಡಿರ್ತೀರಾ ಅದರ ಒಂದು ಒಟ್ಟು, ಅದನ್ನು ನಾವು ಕಾಸ್ಟ್ ಅಂತ ಕರಿತೇವೆ. ದಿಸ್ ಡೆಫಿನೇಷನ್ ಇಸ್ ಗಿವನ್ ಬೈ ICWA ಇಂಡಿಯಾ. ಸಪೋಸ್ ಒಂದು ಕಾಫಿ, ಸಪೋಸ್ ಇಫ್ ಯು ವಾಂಟ್ ಟು ಪ್ರಿಪೇರ್ ಎ ಕಾಫಿ, ಒಂದು ಕಾಫಿ ಪ್ರಿಪೇರ್ ಮಾಡ್ಲಿಕ್ಕೆ ಏನೆಲ್ಲ ಬೇಕಾಗುತ್ತೆ? ಎಸ್ ಎನಿ ಒನ್ ಹೇಳಿ. ಸಕ್ಕರೆ, ಕಾಫಿ ಪೌಡರ್, ಹಾಲು. ಓಕೆ, ಏನ್ ಮಾಡ್ಲಿಕ್ಕೆ? ಕಾಫಿ ಮಾಡ್ಲಿಕ್ಕೆ ಟೀ ಪುಡಿ. ಗ್ಯಾಸ್. ಸೋನಿಯಾ, ಕಾಫಿ ಪೌಡರ್ ಬೇಕು ಸರ್. ವೆರಿ ಗುಡ್, ಕಾಫಿ ಪೌಡರ್ ಬೇಕು. ವೆರಿ ಗುಡ್. ಓಕೆ, ದಟ್ ಮೀನ್ಸ್ ಗ್ಯಾಸ್ ಬೇಕಲ್ಲ ಸರ್. ಆ ವೆರಿ ಗುಡ್, ವೆರಿ ಗುಡ್. ದೆನ್ ಮತ್ತೆ? ಓಕೆ, ರೈಟ್. ಸೊ ದೀಸ್ ಆರ್ ದಿ ಇಂಗ್ರೀಡಿಯಂಟ್ಸ್. ಪಾತ್ರೆ ಬೇಕು ಸರ್, ಅದನ್ನು ಹಚ್ಚಕ್ಕೆ ಲೈಟರ್ ಬೇಡ. ಓಕೆ ಓಕೆ, ರೈಟ್. ಸೊ ಆಲ್ ದೀಸ್ ಆರ್ ರಿಕ್ವೈರ್ಡ್ಸ್. ನೀವು ಮನೇಲಿ ಪ್ರಿಪೇರ್ ಮಾಡಿದ್ರೆ ಅದಕ್ಕೆ ಒಂದು ಕಾಸ್ಟ್ ಇರುತ್ತೆ ಅಲ್ವಾ. ಅದೇ ಹೋಟ್ಲ್ ಅವ್ರು ಅಂತ ಹೇಳಿದ್ರೆ, ದೇ ಆರ್ ಗೋಯಿಂಗ್ ಟು ಆಡ್ ದೇ ಸರ್ವಿಸ್ ಚಾರ್ಜಸ್ ಆಲ್ಸೋ. ಅವ್ರು ಬಿಲ್ಡಿಂಗ್ ಕಟ್ಟಿರ್ತಾರೆ, ಟೇಬಲ್ ತಂದಿರ್ತಾರೆ ಅಲ್ವಾ. ಸೊ ನೀವೆಲ್ಲ ಹೇಳಿದ್ರಿ ಈಗ, ಅಂದ್ರೆ ಯುಟೆನ್ಸಿಲ್ಸ್, ಪಾತ್ರೆ ಅವೆಲ್ಲ ಹಿಡಿದು, ಗ್ಯಾಸ್ ಇಂದ ಹಿಡಿದು, ಅವನು ಸರ್ವಿಸ್ ಸರ್ವೆಂಟ್ಸ್ ಇಟ್ಕೊಂಡ್ರೆ ಅವರಿಂದ ಹಿಡಿದು. ಸೊ ನಾವು ನಮ್ಮ ಮನೇಲಿ ಮಾಡ್ಕೊಂಡ್ರೆ ಕಾಫಿಸೆ 2-3 ರೂಪಾಯಿ ಆಗುತ್ತೆ. ಅದೇ ಹೋಟ್ಲಲ್ಲಿ ಹೋದ್ರೆ ವಿ ಆರ್ ಗೋಯಿಂಗ್ ಟು ಪೇ ₹15 ಅಲ್ವಾ. ಸೊ ದಟ್ ಈಸ್ ಕಾಸ್ಟ್. ದ ಕಾಸ್ಟ್ ಆಫ್ ಪ್ರಿಪೇರಿಂಗ್ 1 ಕಪ್ ಆಫ್ ಟೀ ಇಸ್ ದಿ ಅಮೌಂಟ್ ಇನ್ಕರ್ಡ್ ಆನ್ ದಿ ಎಲಿಮೆಂಟ್ಸ್. ಅಂದ್ರೆ ಏನೇನು ಆಡ್ ಮಾಡ್ತೀರಾ, ಮೆಟೀರಿಯಲ್ ಅಲ್ವಾ. ಈಗ ಹೇಳಿದ್ರೆ ಕಾಫಿ ಪೌಡರ್, ಮಿಲ್ಕ್, ವಾಟರ್, ಓಕೆ, ಲೆಮನ್, ಓಕೆ, ಅದೇ ರೀತಿ ಲೇಬರ್ ಅಂಡ್ ಅದರ್ ಎಕ್ಸ್ಪೆನ್ಸಸ್. ಸೊ ಇದನ್ನೆಲ್ಲ ನೀವ್ ಏನ್ ಮಾಡ್ತೀರಾ, ಇದಕ್ಕೆ ಒಟ್ಟು ತಗಲೋ ವೆಚ್ಚ, ಕನ್ನಡದಲ್ಲಿ ಕಾಸ್ಟ್ ಅಂದ್ರೆ ಏನ್ ಕರಿತೀವಿ, ವೆಚ್ಚ ಅಲ್ವಾ. ಸೊ ಕಾಸ್ಟ್ ಆಫ್ ಪ್ರಿಪೇರಿಂಗ್ 1 ಕಪ್ ಆಫ್ ಟೀ ಇಸ್ ದಿ
ಅಮೌಂಟ್ ಇನ್ಕ್ಲೂಡ್ ಅಂದಿ ಎಲಿಮೆಂಟ್ಸ್ ಲೈಕ್ ಮೆಟೀರಿಯಲ್ ಲೇಬರ್ ಅಂಡ್ ಅದರ್ ಎಕ್ಸ್ಪೆನ್ಸಸ್. ಓಕೆ, ಇದಲ್ಲದೆ ಇನ್ನೂ ಹಲವಾರು ಇರ್ತದೆ. ಇದಕ್ಕೆ ಸಂಬಂಧಪಟ್ಟದ್ದು ಏನ ಅದನ್ನು ಒಟ್ಟು ನಾವು ಕಾಸ್ಟ್ ಅಂತ ಕರಿತೇವೆ. ಅಂದ್ರೆ ಯಾವ್ದಾದ್ರು ಒಂದು ವಸ್ತುನ ಉತ್ಪಾದನೆ ಮಾಡ್ಲಿಕ್ಕೆ ಯಾವೆಲ್ಲ ವಸ್ತುಗಳನ್ನ ಬಳಸ್ತೇವೆ, ಅದಕ್ಕೆ ಸಂಬಂಧಪಟ್ಟಂತ ಏನ್ ಲೇಬರ್ ಬರುತ್ತೆ ಅಥವಾ ಅದರ ಎಕ್ಸ್ಪೆನ್ಸಸ್, ಅದನ್ನೆಲ್ಲ ನಂತರ ಕಲಿತೀರಿ. ಮೆಟೀರಿಯಲ್ ಅಂದ್ರೆ ಏನು, ಲೇಬರ್ ಅಂದ್ರೆ, ಡೀಟೇಲ್ ನಂತರ ಕಲಿತೀರ. ಸೊ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳಿದ್ರೆ, ಒಂದು ಟೀ ಪ್ರಿಪೇರ್ ಮಾಡ್ಲಿಕ್ಕೆ ಏನೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಲೇಬರ್ ಮತ್ತೆ ಅದರ ಎಕ್ಸ್ಪೆನ್ಸಸ್, ಇದ್ರ ಮೇಲೆ ನಿಮ್ಮ ಪ್ರಾಫಿಟ್. ಪ್ರಾಫಿಟ್ ಈಸ್ ಅದರ್ ಎಲಿಮೆಂಟ್. ಸಪೋಸ್ ನಿಮ್ಮ ಒಂದು ಕಾಫಿ ಟೀಗೆ 4 ರೂಪಾಯಿ ಖರ್ಚಾದ್ರೆ ಒಬ್ರು 1 ರೂಪಾಯಿ ಮಾರ್ಜಿನ್ ಇಡ್ಬೋದು, 5 ರೂಪಾಯಿಗೆ ಮಾರ್ಬೋದು, ಅಥವಾ ಇನ್ ಕೇಸ್ ಆಫ್ ಬಿಗ್ ಹೋಟೆಲ್ಸ್ ದೇರ್ ಗೋಯಿಂಗ್ ಟು ಚಾರ್ಜ್ 15 ರೂಪೀಸ್, 20 ರೂಪೀಸ್. ಓಕೆ, ಈ ತರ ಎಲ್ಲ ಇರುತ್ತೆ. ಸೊ ಕಾಸ್ಟ್ ಅಂದ್ರೆ ಗೊತ್ತಾಯ್ತಾ ಈಗ. ಸೊ ಕಾಸ್ಟ್ ಇಟ್ಸ್ ಎ ಮೆಜರ್ಮೆಂಟ್ ಇನ್ ಮಾನಿಟರಿ ಟರ್ಮ್ಸ್. ಓಕೆ, ಒಂದು ವಸ್ತುವನ್ನ ಪ್ರಿಪೇರ್ ಮಾಡ್ಲಿಕ್ಕೆ, ಪ್ರೊಡ್ಯೂಸ್ ಮಾಡ್ಲಿಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಏನೆಲ್ಲ ವಸ್ತುಗಳನ್ನ ಬಳಸ್ಕೊಂಡಿರ್ತೀವಿ, ಅಥವಾ ಒಂದು ಸರ್ವಿಸ್ ಅನ್ನ, ಸಪೋಸ್ LIC, ಪೋಸ್ಟಲ್ ಅಥವಾ ಇನ್ಸೂರೆನ್ಸ್, ಆ ಸರ್ವಿಸ್ ಕೊಡ್ಲಿಕ್ಕೆ ಏನೆಲ್ಲ ಖರ್ಚು ಮಾಡಿದರೆ, ಆ ಒಂದು ಸರ್ವಿಸ್ ಕೊಡ್ಲಿಕ್ಕೆ ಅದರ ಒಂದು ಒಟ್ಟು ಮೊತ್ತನ ನಾವು ಕಾಸ್ಟ್ ಅಂತ ಕರಿತೇವೆ. ಗಾಟ್ ಇಟ್? ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಸಬ್ಜೆಕ್ಟ್ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್, ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಟರ್ಮಿನಾಲಜೀಸ್ ನ ಕಲಿತಾ ಹೋಗೋಣ. ಕಾಸ್ಟ್ ಅಂದ್ರೆ ಗೊತ್ತಾಯ್ತು, ಹಾಗೇನೆ ಕಾಸ್ಟಿಂಗ್, ಕಾಸ್ಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟೆನ್ಸಿ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಕಾಸ್ಟಿಂಗ್, ಕಾಸ್ಟಿಂಗ್ ಮೇ ಬಿ ಡಿಫೈನ್ಡ್ ಆಸ್ ಎ ಟೆಕ್ನಿಕ್ ಅಂಡ್ ಪ್ರೋಸೆಸ್ ಆಫ್ ಅಸೈನಿಂಗ್ ದಿ ಕಾಸ್ಟ್. ಕಾಸ್ಟ್ ಅಂದ್ರೆ ಇದು ಒಂದು ಟೋಟಲ್ ಒಂದು ವೆಚ್ಚ, ಒಂದು ಟೀ ಮಾಡ್ಲಿಕ್ಕೆ ಎಷ್ಟು ಖರ್ಚು ಮಾಡಿದೀವಿ ಅದನ್ನ ನಾವು ಕಾಸ್ಟ್ ಅಂತ ಕರಿತೀವಿ. ಕಾಸ್ಟಿಂಗ್ ಅಂದ್ರೆ ಇದನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದು, ಇಟ್ ಇಸ್ ಅ ಟೆಕ್ನಿಕ್ ಆರ್ ಪ್ರೋಸೆಸ್ ಆಫ್ ಅಸೈನಿಂಗ್ ಕಾಸ್ಟ್. ಕಾಸ್ಟ್ ಅನ್ನ ಕಂಡುಹಿಡಲಿಕ್ಕೆ ಒಂದು ಟೆಕ್ನಿಕ್ ಇರುತ್ತೆ, ಪ್ರೋಸೆಸ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಕಾಸ್ಟಿಂಗ್. ಗೊತ್ತಾಗ್ತಾ ಇದೆನಾ? Yes, sir. Okay. Yes, sir. Right. So, cost andre is an expenses. Costing andre is a technique and process of ascertaining costs. ಅದೇ ರೀತಿ. ಸೊ ಒನ್ ಇದು ಫಸ್ಟ್ ಏಡ್ ಲೈನ್ ಇದೆಲ್ಲ ನೀವು ಅಷ್ಟೇ ಬರೆದ್ರೂ ಸಾಕು, ಅಥವಾ ಇಫ್ ಯು ವಾಂಟ್ ಟು ಆಡ್ ಒನ್ ಡೆಫಿನೇಷನ್ ಅಂತ ಹೇಳಿದ್ರೆ, ಸೊ ಅಕಾರ್ಡಿಂಗ್ ಟು ಸ್ಟಾಯ್ಬಸ್, ಕಾಸ್ಟಿಂಗ್ ಇಸ್ ದಿ ಪ್ರೋಸೆಸ್ ಆಫ್ ಡಿಟರ್ಮಿಂಗ್ ದಿ ಕಾಸ್ಟ್ ಆಫ್ ಡೂಯಿಂಗ್ ಸಮಥಿಂಗ್. ಸಿಂಪಲ್, ಕಾಸ್ಟಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಡಿಟರ್ಮಿಂಗ್ ಎ ಕಾಸ್ಟ್. ಒಂದು ವಸ್ತು, ಯಾವ್ದಾದ್ರು ಒಂದು ವಸ್ತು, ಸಪೋಸ್ ಈಗ ಟೀ ಹೇಳಿದೆ, ಸಪೋಸ್ ಇಫ್ ಯು ವಾಂಟ್ ಟು ಪ್ರಿಪೇರ್ ಸಮ್ ರೆಸಿಪಿ ಅಥವಾ ಸಮ್ ಪ್ರಾಡಕ್ಟ್, ಸಪೋಸ್ ಇಫ್ ಯು ವಾಂಟ್ ಟು ಪ್ರಿಪೇರ್ ಎ ಡಸ್ಟರ್, ಆ ಒಂದು ಡಸ್ಟರ್ನ ಕಾಸ್ಟ್ ಎಷ್ಟು ಅಂತ ಕಂಡುಹಿಡಲಿಕ್ಕೆ ಒಂದು ಟೆಕ್ನಿಕ್ ಇರುತ್ತೆ, ಪ್ರೋಸೆಸ್ ಇರುತ್ತೆ. ಸೊ ಮೆಟೀರಿಯಲ್ನ ಈ ರೀತಿ ತಗೋಬೇಕು, ಓಕೆ, ಲೇಬರ್ ಚಾರ್ಜ್ನ ಈ ರೀತಿ ಅಲೋಕೇಟ್ ಮಾಡಬೇಕು. ಸೊ ಈ ಒಂದು ಕಂಡಿ ಪ್ರೋಸೆಸ್ ಇದೆಯಲ್ಲ, ಕಾಸ್ಟಿಂಗ್ ಇಸ್ ದಿ ಪ್ರೋಸೆಸ್ ಆಫ್ ಡಿಟರ್ಮಿಂಗ್ ದಿ ಕಾಸ್ಟ್ ಆಫ್ ಡೂಯಿಂಗ್ ಸಮಥಿಂಗ್, ಇದನ್ನ ನಾವು ಕಾಸ್ಟಿಂಗ್ ಅಂತ ಕರಿತೇವೆ. ದಿ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಎನ್ ಆರ್ಟಿಕಲ್, ರೆಂಡರಿಂಗ್ ಎ ಸರ್ವಿಸ್, ಆರ್ ಪರ್ಫಾರ್ಮಿಂಗ್ ಎ ಫಂಕ್ಷನ್. ಸೊ ದಿಸ್ ಇಸ್ ಕಾಲ್ಡ್ ಕಾಸ್ಟಿಂಗ್ ಅಂತ ಕರಿತೇವೆ. ನೌ ಕಾಸ್ಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು? ಸೊ ಇಟ್ ಈಸ್ ಪ್ರೈಮರಿಲಿ ಡೀಲ್ಸ್ ವಿತ್ ದಿ ಕಲೆಕ್ಷನ್, ಅನಾಲಿಸಿಸ್ ಆಫ್ ರೆಲವೆಂಟ್ ಕಾಸ್ಟ್ ಇನ್ಫಾರ್ಮೇಶನ್ ಫಾರ್ ಇಂಟರ್ಪ್ರಿಟೇಷನ್ ಅಂಡ್ ಪ್ರೆಸೆಂಟೇಷನ್ ಆಫ್ ವೇರಿಯಸ್ ಪ್ರಾಬ್ಲಮ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇಷ್ಟೆಲ್ಲ ನಾವು ಮಾಡೋ ಉದ್ದೇಶ ಅಲ್ಟಿಮೇಟ್ಲಿ ಫಾರ್ ಅರ್ನಿಂಗ್ ಮೋರ್ ಅಂಡ್ ಮೋರ್ ಪ್ರಾಫಿಟ್. ದ ಮೈನ್ ಏಮ್ ಆಫ್ ಬಿಸ್ನೆಸ್ ಇಸ್ ಟು ಅರ್ನ್ ಮೋರ್ ಅಂಡ್ ಮೋರ್ ಪ್ರಾಫಿಟ್. ಆಗ್ಲೇ ಹೇಳ್ದಂಗೆ ಸೇಲ್ಸ್ ರೆವಿನ್ಯೂ, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಮಾಡೋದ್ರಿಂದ ನಿಮ್ಮ ಒಂದು ಟಾರ್ಗೆಟ್ನ ಅಚೀವ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಯುವರ್ ಏಮ್ ಇಸ್ ಟು ರಿಡ್ಯೂಸ್ ಕಾಸ್ಟ್. ಹಾಗಾಗಿ ಕಾಸ್ಟ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಪ್ರೆಸೆಂಟೇಷನ್ ಆಗಿರ್ಬೋದು ಫಾರ್ ವೇರಿಯಸ್ ಪ್ರಾಬ್ಲಮ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಕಾಸ್ಟ್ ಅಕೌಂಟಿಂಗ್ ಅಕೌಂಟ್ಸ್ ಫಾರ್ ದಿ ಕಾಸ್ಟ್ ಪ್ರಾಡಕ್ಟ್ಸ್, ಕಾಸ್ಟ್ ಆಫ್ ಪ್ರಾಡಕ್ಟ್ಸ್ ಸರ್ವಿಸ್ ಆಫ್ ಆನ್ ಆಪರೇಷನ್. ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಜೆಟ್ಸ್. ಸೊ ಇದು ದಟ್ ಮೀನ್ಸ್ ಇದು ಸಿಂಪಲ್ ಯಾವ ರೀತಿ ಅಂದ್ರೆ ನಮ್ಮ ಒಂದು ಕಾಸ್ಟ್ ಎಷ್ಟು ಇರಬೇಕು ಅದಕ್ಕೊಂದು ಸ್ಟ್ಯಾಂಡರ್ಡ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಓಕೆ, ಸಪೋಸ್ ನಮ್ಮ ಒಂದು ಸಪೋಸ್ ಈಗ ತಾನೆ ಒಂದು ಮೊಬೈಲ್ ಎಕ್ಸಾಂಪಲ್ ಕೊಟ್ಟೆ ನಾನು. ಸೊ ಅಟ್ ಪ್ರೆಸೆಂಟ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಅವರ್ ಮೊಬೈಲ್, ಸಿಂಗಲ್ ಮೊಬೈಲ್ ಅಟ್ ಎ ಕಾಸ್ಟ್ ಆಫ್ ರುಪೀಸ್ 9,000 ರುಪೀಸ್. ಸೊ ಅದು ಮುಂದಿನ ವರ್ಷ ನಾವು ಇದನ್ನ ಒಂದು 500 ರೂಪಾಯಿ 1,000 ರೂಪಾಯಿ ಕಡಿಮೆ ಮಾಡಬೇಕು ಅಂತ ನಾವು ಟಾರ್ಗೆಟ್ ಹಾಕೋಬೇಕು. ಓಕೆ, ಅದು ನಮ್ಮ ನಂತರ. ಎಸ್ ಹೇಳಿ ಸರ್. ಶಾರದಾ ಅನ್ನೋದು ಜಾಯಿನ್ ಮಾಡ್ಕೊಳ್ಳಿ ಸರ್. ಎಸ್, ಯಾರು? ಶಾರದಾ, ಶಾರದಾ ಅಂತ ಬರುತ್ತೆ ಸರ್. ಹೌದಾ? ಹಾ ಸರ್, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಯ್ತು, ಅದಕ್ಕೆ ಆಗುತ್ತೀಗ. ಅದೇ ಜಾಯಿನ್ ಮಾಡ್ಕೊಳ್ಳಿ ಸರ್, ಜಾಯಿನ್ ಆಗ್ತೀನಿ. ಅಲ್ಲ, ನಾನು ಆಟೋ ಕೊಟ್ಟಿದ್ದೀನಿ, ಆಟೋಮೆಟಿಕ್ಲಿ ಆಗ್ಬಿಡ್ತೀರಲ್ಲ. ಇಲ್ಲ ಸರ್, ತಗೊಂತಾ ಇಲ್ಲ. ನನಗೆ ಯಾವುದು ಬಂದಿಲ್ವಲ್ಲ ಈಗ. ಹಾ ಸರ್, ಇವಾಗ ಜಾಯಿನ್ ಆಯ್ತು ಸರ್. ಇವಾಗ ಜಾಯಿನ್ ಆಯ್ತು. ಯಾಕಂದ್ರೆ ನಾನು ಆಟೋ ಕೊಟ್ಟಿರ್ತೇನೆ. ಸೊ ಈ ತರ ಆಗುತ್ತೆ ಅಂತ ಯಾರೇ ಬಂದ್ರು ಇಮಿಡಿಯೇಟ್ ಜಾಯಿನ್ ಆಗ್ಬೋದು. ಓಕೆ, ತೊಂದ್ರೆ ಇಲ್ಲ. ಓಕೆ, ರೈಟ್. ಸೊ ಕಾಸ್ಟ್ ಅಕೌಂಟಿಂಗ್ ಅಂತಂದ್ರೆ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ, ಕಾಸ್ಟ್ ಸಂಬಂಧಪಟ್ಟಂತೆ
collection of cost information, interpretation and presentation of various records for the purpose of solving various managerial problems so as to achieve the desired objective. Namma ondu company desired objective namige gottide, to earn desired profit. Navu en ankondidiva adu na ondu profit na earn madlikke sadhya yavaga ee ondu cost accounting na nammalli implement maadkondu follow maadidaga. Now cost accountancy. Okay, अकौंटेंस गल सो अकौंटेंस डिफरेंट ब्रांचेस कॉस्ट अकौंटेंसी फाइनेंशियल अकौंटेंसी गए एनी वन व्हाट यू मीन बाय फाइनेंशियल अकाउंट्स एनीबडी कॉस्ट अकौंट्स सॉरी फाइनेंशियल अकौंट्स recording of financial or business records. Transactions for the purpose of ascertaining business position alva right adhe riti cost account antadre so it's a broader term cost accounts accountants andre the application of costing and cost accounting principles methods and techniques to the science and art and practice of cost control sambandhapattante cost agirbodu costing agirbodu cost accounting agirbodu idellad ellirutte cost accountancy agirutte okay hagagi idakke sambandhapattante cost accounting cost accountancy ant helidre it's a separate subject like science maths adreethi cost accountancy ant helidre it's a wider term adralli costing irutte cost irutte cost accounting irutte so idralli iro principles na methods na techniques nalla use maadibittu we are controlling our costs okay for the purpose of managerial decision making. So now so idavarega navu meaning introduction meaning definition nodidvi. Now what are the objectives of cost accounting yava ondu objectives ee ondu cost accounting alli na mukhyavagi pramukhyata yenu cost accounting na adru bagge nodthogana. First one, to ascertain the cost of production per unit. Now cost accounting na navu ಬಹುಮುಖ್ಯವಾಗಿ ಯಾಕೆ ಬೇಕಾಗುತ್ತೆ ಅಂದ್ರೆ ಒಂದು ವಸ್ತುವಿನ ಬೆಲೆ ಉತ್ಪಾದನಾ ವೆಚ್ಚ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯಕ್ಕೆ ಇದು ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕಾಸ್ಟ್ ಪರ್ ಕೆಜಿ ಎಷ್ಟಾಗುತ್ತೆ, ಕಾಸ್ಟ್ ಪರ್ ಮೀಟರ್ ಬಟ್ಟೆ ಕ್ಲಾತ್ ಆದರೆ, ಕಾಸ್ಟ್ ಪರ್ ಲೀಟರ್ ಆಯಿಲ್ ಆದರೆ, ಕಾಸ್ಟ್ ಪರ್ ಟನ್ ಕೋಲ್ ಇದಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಕಾಸ್ಟ್ ಪರ್ ಯೂನಿಟ್ ಎಷ್ಟಾಯ್ತು ಅಂತ ಕಂಡುಹಿಡಿಯಕ್ಕೆ ಈ ಒಂದು ಕಾಸ್ಟ್ ಅಕೌಂಟಿಂಗ್ನ ಅವಶ್ಯಕತೆ ಇದೆ. ಅದೇ ರೀತಿ ಇಟ್ ಎನೇಬಲ್ಸ್ ಟು ಡಿಟರ್ಮಿನ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್. ಓಕೆ, ಸೊ ನಮಗೆ ಈಗ ನೋಡಿ, ಸಪೋಸ್ ಒಂದು ವಸ್ತುನ ಸಪೋಸ್ ಒಂದು ವಸ್ತುವಿನ ಬೆಲೆ 10 ರೂಪಾಯಿ ಅಂತ ನಾವು ಸೆಲ್ಲಿಂಗ್ ಪ್ರೈಸ್ ಇಡಬೇಕು ಅಂತ ಹೇಳಿದ್ರೆ, ಫಸ್ಟ್ ನಮಗೆ ಅದರ ಬೆಲೆ ಉತ್ಪಾದನಾ ವೆಚ್ಚ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟು ಅಂತ ಗೊತ್ತಾಗಬೇಕಾಗುತ್ತೆ. ಇಟ್ ಎನೇಬಲ್ಸ್ ಟು ಡಿಟರ್ಮಿನ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆನ್ ಎ ಸೈಂಟಿಫಿಕ್ ಮ್ಯಾನರ್ ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಫಿಕ್ಸ್ ದ ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಅಂತ ಕಂಡುಹಿಡಲಿಕ್ಕೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅವಶ್ಯಕತೆ ಇದೆ, ಕಾಸ್ಟ್ ಅಕೌಂಟಿಂಗ್ನ ಅವಶ್ಯಕತೆ ಇದೆ. ದೆನ್ ಇಟ್ ಹೆಲ್ಪ್ಸ್ ಟು ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್, ಯಾಕಂದರೆ ಅದರಲ್ಲಿ ಹಲವಾರು ಟೆಕ್ನಿಕ್ಸ್ ಇದೆ, ಪ್ರೊಸೆಸರ್ಸ್ ಇದೆ, ಅದನ್ನು ಫಾಲೋ ಮಾಡೋದ್ರಿಂದ ಕಾಸ್ಟ್ ಕಂಟ್ರೋಲ್ಗೆ ಇದು ಅನುಕೂಲ ಆಗುತ್ತೆ. ಹಾಗೆಯೇ ಅಸರ್ಟೈನ್ಮೆಂಟ್ ಆ್ಯಂಡ್ ಡಿವಿಷನ್ ವೈಸ್, ಆಕ್ಟಿವಿಟಿ ವೈಸ್ ಆ್ಯಂಡ್ ಯೂನಿಟ್ ವೈಸ್ ಪ್ರಾಫಿಟಬಿಲಿಟಿ ಬಿಕಮ್ಸ್ ಪಾಸಿಬಲ್ ಥ್ರೂ ಕಾಸ್ಟ್ ಅಕೌಂಟಿಂಗ್. ನೋಡಿ, ಡಿವಿಷನ್ ವೈಸ್ ಸಪೋಸ್ ನಿಮ್ಮದೇ ಆದ ಹಲವಾರು ಡಿವಿಷನ್ ಇದ್ದರೆ, ಈ ಡಿವಿಷನ್ ಎಷ್ಟು ಕಾಸ್ಟ್ ಆಯಿತು ಪರ್ಟಿಕ್ಯುಲರ್, ಸಪೋಸ್ ಒಂದು 10,000 ಕಾಸ್ಟ್ ಆದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕಾಸ್ಟ್ ಎಷ್ಟು, ಅಡ್ವರ್ಟೈಸ್ಮೆಂಟ್ ಎಷ್ಟು, ಸೆಲ್ಲಿಂಗ್ ಎಷ್ಟು, ಓಕೆ ಪರ್ಸನಲ್ ಡಿಪಾರ್ಟ್ಮೆಂಟ್ ಎಷ್ಟು, ಈ ರೀತಿ ನೀವು ಡಿಪಾರ್ಟ್ಮೆಂಟ್ ವೈಸ್ ಆಕ್ಟಿವಿಟಿ ವೈಸ್ ನೀವು ಕಾಸ್ಟನ್ನು ಬೈ ಫರ್ಗೆಟ್ ಮಾಡಬಹುದು. ಈ ಒಂದು ಆಬ್ಜೆಕ್ಟ್ಗೋಸ್ಕರನು ಕಾಸ್ಟ್ ಅಕೌಂಟಿಂಗ್ನ ಅವಶ್ಯಕತೆ ಇದೆ. ಹಾಗೆಯೇ ಇಟ್ ಹೆಲ್ಪ್ಸ್ ಇನ್ ಲೊಕೇಟಿಂಗ್ ವೇಸ್ಟೇಜಸ್. ಆಗಲೇ ಹೇಳಿದ್ರಿಂದ ಕಾಸ್ಟಿಂಗ್ ಅಕೌಂಟಿಂಗ್ ನಾವು ಇಂಪ್ಲಿಮೆಂಟ್ ಮಾಡೋ ಉದ್ದೇಶನೇ ಕಾಸ್ಟ್ ರಿಡಕ್ಷನ್, ಕಾಸ್ಟ್ ಕಂಟ್ರೋಲ್ ಆಗಿರೋದ್ರಿಂದ ವೇಸ್ಟೇಜಸ್ ಎಲ್ಲೆಲ್ಲಾಗುತ್ತೆ, ಇನ್ಎಫಿಷಿಯನ್ಸಿ ಎಲ್ಲೆಲ್ಲಿದೆ, ಲೂಪ್ ಹೋಲ್ಸ್ ಎಲ್ಲೆಲ್ಲಿದೆ, ಅದನ್ನೆಲ್ಲದನ್ನು ನಾವು ಕಂಡುಹಿಡಿಬೋದು, ಅದನ್ನು ಕಂಟ್ರೋಲ್ ಮಾಡ್ಬೋದು. ಇಟ್ ಹೆಲ್ಪ್ಸ್ ದಿ ಪ್ರೆಸೆಂಟೇಷನ್ ಆಫ್ ರೆಲೆವೆಂಟ್ ಡೇಟಾ ಟು ದಿ ಮ್ಯಾನೇಜ್ಮೆಂಟ್ ವಿಚ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಹಾಗೆ ಹೇಳಿದಂಗೆ ಕಾಸ್ಟ್ ಅಕೌಂಟಿಂಗ್ನ ಕಲೆಕ್ಷನ್, ಇಂಟರ್ಪ್ರಿಟೇಷನ್ ಆಫ್ ವೇರಿಯಸ್ ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸ್ ಅಂಡ್ ಸಬ್ಮಿಟ್ಸ್ ದ ಸೇಮ್ ಟು ದಿ ಮ್ಯಾನೇಜ್ಮೆಂಟ್ ಫಾರ್ ಡಿಸಿಷನ್ ಮೇಕಿಂಗ್. ದೆನ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಎಸ್ಟಿಮೇಷನ್ ಆಫ್ ಕಾಸ್ಟ್ ಫಾರ್ ಫ್ಯೂಚರ್ ಯೂಸ್. ಹೋದ ವರ್ಷ ಇಷ್ಟಿತ್ತು, ಈ ವರ್ಷ ಇಷ್ಟಿದೆ, ಮುಂದಿನ ವರ್ಷ ಇನ್ನು ಎಷ್ಟೆಷ್ಟಾಗುತ್ತೆ, ಎಸ್ಟಿಮೇಷನ್ ಮಾಡಲಿಕ್ಕೂ ನಮಗೆ ಈ ಒಂದು ಕಾಸ್ಟ್ ಇನ್ಫಾರ್ಮೇಷನ್ ಕಾಸ್ಟಿಂಗ್ ರೆಕಾರ್ಡ್ಸ್ ನಮಗೆ ಅನುಕೂಲ ಆಗುತ್ತೆ. ಸೊ ಈ ಎಲ್ಲ ಉದ್ದೇಶಗಳಿಂದ ನಮಗೆ ಈ ಎಲ್ಲ ಆಬ್ಜೆಕ್ಟ್ಸ್, ವಾಟ್ ಆರ್ ದ ಆಬ್ಜೆಕ್ಟ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಈ ಒಂದು ಹಲವಾರು ಪಾಯಿಂಟ್ಸ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಆ ಫಸ್ಟ್ ಯೂನಿಟ್. ಸೊ ಫಸ್ಟ್ ಯೂನಿಟಲ್ಲಿ ನಾನು ಇದರಲ್ಲಿ ಸಿಕ್ಸ್, ನಿಮಗೆ ಗೊತ್ತಿರ್ಬೋದು, ಒಂದು ಯೂನಿಟ್ ಅಂತ ಹೇಳಿದ್ರೆ ಇದರಲ್ಲಿ ಸಿಕ್ಸ್
ಸೆಷನ್ಸ್ ಬರುತ್ತೆ. ಇದರಲ್ಲಿ ಟುಡೇಸ್ ಕ್ಲಾಸಲ್ಲಿ ಐ ಆಲ್ರೆಡಿ ಡಿಸ್ಕಸ್ಡ್ ವಾಟ್ ಇಸ್ ದ ಇಂಟ್ರೊಡಕ್ಷನ್, ಮೀನಿಂಗ್, ಡೆಫಿನೇಷನ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್, ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಇನ್ನೂ ಹಲವಾರು ವಿಷಯಗಳನ್ನು ನಾವು ಮುಂದಿನ ಸೆಷನ್ನಲ್ಲಿ ಇನ್ನೂ ಹಲವಾರು ವಿಷಯಗಳನ್ನು ನಾವು ಕಲಿತಾ ಹೋಗೋಣ. ಓಕೆ, ಥ್ಯಾಂಕ್ ಯು.